नमस्कार वीक्षकरे सेक्युलर टीवी स्वागत नानु चंद्रमोहन निन्ने यडियूरप्पनवरु शिकारीपुरदिंद विजयेंद्र स्पर्धे मड्तारे भारी अंतरदिंद गेलिसबेकु अन्नो ओंदु मनवियन्न शिकारीपुर क्षेत्रद जनरल्ली माडिद्रु बहळ ओत्ताय इदे अल्ली निल्बेकु अंत आदरे नानु क्षेत्र खाली माड्तिरोदरिंद नानु निल्दे इरोदरिंद विजयेंद्र शिकारीपुर तालूकल्ले निल्ते आदरे ಇವತ್ತು ಬೆಂಗಳೂರಿಗೆ ಆಗಮಿಸುತ್ತಂತೆ ಅಂದ್ರೆ ಶಿಕಾರಿಪುರದಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಈ ಬೆಂಗಳೂರಿಗೆ ವಾಪಸ್ ಆದಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದು ಯಡಿಯೂರಪ್ಪನವರು ಎಲ್ಲ ಒಂದ ಕಡೆ ಯೂ ಟರ್ನ್ ಹೊಡೆದ್ರ ಅನ್ನೋ ಪ್ರಶ್ನೆ ಹೇಳುವಂತೆ ಮಾಡಿದೆ ಈ ಎಲ್ಲಾ ಕುರಿತು ಮಾಹಿತಿ ನೀಡ್ತೀವಿ ನೀವಿನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಗಳನ್ನು ಪಡೆದುಕೊಳ್ಳಿ ನೆನ್ನೆ ಯಡಿಯೂರಪ್ಪ ಅವರು ಏನು ಹೇಳಿದ್ರು ಇವತ್ತು ಯಡಿಯೂರಪ್ಪ ಅವರು ಏನು ಹೇಳಿದ್ರು ಇವೆರಡನ್ನ ನೋಡ್ಕೊಂಡ್ಬಿಡೋಣ ಬನ್ನಿ ನೆನ್ನೆ ದಿವಸ ಒತ್ತಡ ಬಂದಿದ್ದರಿಂದ ಎಲ್ಲರೂ ಸಹ ನಾನು ನಿಲ್ಲಬೇಕು ಶಿಕಾರಿಪುರದಲ್ಲಿ ಅಂದ್ರಿಂದ ನಾನು ನಿಲ್ಲೋದಿಲ್ಲಪ್ಪ ಅಂತ ಹೇಳಿದಾಗ ವಿಜಯೇಂದ್ರ ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡಿದ್ರು ಆಯ್ತಪ್ಪ ಅಂತ ಹೇಳಿದ್ದೇನೆ ಹೊರತು ಅಂತಿಮ ತೀರ್ಮಾನ ತಗೊಳ್ಳುವಂಥದ್ದು ಈಗಾಗಲೇ ನಾನು ಹೇಳಿದಂತೆ ಪ್ರಧಾನಿಯವರೇ ತಗೋಬೇಕು ನಡ್ಡಾ ಅವರೇ ತಗೋಬೇಕು ಅಮಿತ್ ಶಾ ಅವರು ಏನು ತೀರ್ಮಾನ ತಗೋಂತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೇವೆ ನೋಡಿದ್ರಲ್ಲ ನೆನ್ನೆ ಶಿಕಾರಿಪುರದಲ್ಲಿ ಮಾತನಾಡುತ್ತಿದ್ದ ಯಡಿಯೂರಪ್ಪನವರು ವಿಜಯೇಂದ್ರ ಅವರು ಶಿಕಾರಿಪುರದಿಂದ ಸ್ಪರ್ಧೆ ಮಾಡ್ತಾರೆ ಅವರನ್ನು ಭಾರಿ ಬಹುಮತದಿಂದ ಗೆಲ್ಸಿ ಅಂತ ಶಿಕಾರಿಪುರದ ಜನರಲ್ಲಿ ಮನವಿ ಮಾಡಿದ್ರು ಆದರೆ ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಂಗೆ ಅವರು ನೀಡಿರೋ ಹೇಳಿಕೆ ಎಲ್ಲ ಒಂದ ಕಡೆ ಯೂ ಟರ್ನ್ ನೋಡಿದ್ರ ಯಡಿಯೂರಪ್ಪನವರು ಅಂದ್ರೆ ಈ ಹಿಂದೆ 2018 ರಲ್ಲಿ ಏನು ವರುಣಾ ಕ್ಷೇತ್ರದಿಂದ ವಿಜಯೇಂದ್ರರನ್ನ ನಿಲ್ಲಿಸಬೇಕು ಅನ್ನೋ ಮಾತುಗಳು ಕೇಳಿ ಬಂದಿದ್ವು ಅಥವಾ ವಿಜಯೇಂದ್ರ ಅವರು ಇನ್ನೇನು ಸ್ಪರ್ಧೆ ಮಾಡೇ ಮಾಡ್ತಾರೆ ಅನ್ನೋ ಒಂದು ಮಟ್ಟಕ್ಕೆ ಚರ್ಚೆ ನಡೀತಾ ಇತ್ತು ಆದರೆ ಆಗ ಮಧ್ಯಪ್ರವೇಶಿಸಿದ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ವಿಜಯೇಂದ್ರಗೆ ಟಿಕೆಟ್ ಕೊಡಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿತ್ತು ಈ ಮೂಲಕ ವಿಜಯೇಂದ್ರ ಅವರು ವರುಣಾದಿಂದ ಸ್ಪರ್ಧಿಸಲ್ಲ ಅನ್ನೋದನ್ನ ಸ್ವತಃ ಹೈಕಮಾಂಡ್ ಸ್ಪಷ್ಟಪಡಿಸಬೇಕಾಗಿ ಬಂತು ಇದೇ ಕಾರಣಕ್ಕಾಗಿ ಯಡಿಯೂರಪ್ಪನವರು ಎಲ್ಲ ಒಂದ ಕಡೆ ಲೆಕ್ಕಾಚಾರದ ಮತ್ತು ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಇವಾಗ ಎದ್ದೇಳಂತೆ ಮಾಡಿದೆ ಯಾಕಂದ್ರೆ ಏಕಾಏಕಿ ಯಡಿಯೂರಪ್ಪ ಅವರು ವಿಜಯೇಂದ್ರಗೆ ಟಿಕೆಟ್ ಘೋಷಣೆ ಮಾಡಿದ್ರು ಅನ್ನೋ ಒಂದು ಚರ್ಚೆ ಬಿಜೆಪಿಯ ಆಂತರಿಕ ವಲಯದಲ್ಲಿ ಮತ್ತು ಹೊರಗೆ ಎರಡು ಕಡೆ ಭಾರಿ ಚರ್ಚೆಯನ್ನು ಹುಟ್ಟಾಕಿದೆ ಈ ಚರ್ಚೆಗಳಿಗೆ ತೆರೆ ಎಳೆಯಬೇಕಾಗಿರುವಂತ ಒಂದು ಸ್ಥಿತಿ ಯಡಿಯೂರಪ್ಪನವರಿಗೆ ನಿರ್ಮಾಣ ಆಗಿತ್ತು ಯಾಕಂದ್ರೆ ಯಾವುದೇ ಕಾರಣಕ್ಕೂ ಬಿಜೆಪಿಯಲ್ಲಿ ಹೈಕಮಾಂಡ್ ಅನ್ನು ಹೊರತುಪಡಿಸಿ ಬೇರೆ ಯಾರು ಟಿಕೆಟ್ ಅನ್ನು ಘೋಷಣೆ ಮಾಡುವಂತಿಲ್ಲ ಈ ಒಂದು ಅಲಿಖಿತ ನಿಯಮ ಬಿಜೆಪಿಯಲ್ಲಿದೆ ಇದು ಎಲ್ಲ ಒಂದು ಕಡೆ ಯಡಿಯೂರಪ್ಪ ಅವರಿಗೆ ಕಾಡಿತ್ತ ಅನ್ನೋ ಒಂದು ಪ್ರಶ್ನೆ ಕೂಡ ಎದ್ದೇಳುತ್ತೆ ಯಾಕಂದ್ರೆ ಹಲವಾರು ನಾಯಕರು ಯಡಿಯೂರಪ್ಪ ಅವರು ಏಕಾಏಕಿ ವಿಜಯೇಂದ್ರಗೆ ಟಿಕೆಟ್ ಘೋಷಿಸಿದ್ದಾರೆ ಅನ್ನೋ ರೀತಿ ಬಿಜೆಪಿ ನಾಯಕರಿಗೆ ಅಥವಾ ಬಿಜೆಪಿ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ಮುಟ್ಟಿಸುವಂತ ಕೆಲಸವನ್ನ ಮಾಡಿದ್ರು ಅಂತ ಪಕ್ಷದ ಆಂತರಿಕ ಮೂಲಗಳು ತಿಳಿಸ್ತವೆ ಇದೇ ಕಾರಣಕ್ಕಾಗಿ ಎಚ್ಚರಿಕೆ ಹೆಜ್ಜೆ ಇಟ್ಟಿರುವ ಯಡಿಯೂರಪ್ಪ ಅವರು ಅಂದ್ರೆ ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಹೊರತುಪಡಿಸಿ ಬೇರಾರು ಟಿಕೆಟ್ ಘೋಷಿಸುವಂತಿಲ್ಲ ಅನ್ನೋ ಒಂದು ಅಲಿಖಿತ ನಿಯಮಕ್ಕೆ ಕಟ್ಟು ಬಿದ್ದಿರೋ ಯಡಿಯೂರಪ್ಪನವರು ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಯಾರಿಗೆ ಹೇಳ್ತಾರೋ ಮತ್ತು ವಿಜಯೇಂದ್ರಗೆ ಅವರು ಟಿಕೆಟ್ ನೀಡಿದ್ರೆ ಅದರ ಅನ್ವಯವಾಗಿ ಅವರು ಎಲ್ಲೇ ಬೇಕಂದ್ರು ಸ್ಪರ್ಧೆ ಮಾಡು ಅಂತ ಹೇಳಿದ್ರು ಅಲ್ಲಿಂದ ವಿಜಯೇಂದ್ರ ಸ್ಪರ್ಧೆ ಮಾಡ್ತಾರೆ ಅಲ್ಲೇ ಶಿಕಾರಿಪುರದಿಂದ ಸ್ಪರ್ಧೆ ಮಾಡಬೇಕು ಅಂದ್ರೆ ಶಿಕಾರಿಪುರದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ ಅಲ್ಲದೆ ಫೈನಲ್ ಡಿಸಿಷನ್ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ಹೇಳೋ ಮೂಲಕ ತಾವು ನಿನ್ನೆ ನೀಡಿದ್ದ ಒಂದು ಅಚ್ಚರಿಯ ಹೇಳಿಕೆಗೆ ಬ್ಯಾಲೆನ್ಸ್ ಮಾಡುವಂತ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂದ್ರೆ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅದಕ್ಕೆ ಎದುರುತ್ತರ ತಾವು ನೀಡಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಯಡಿಯೂರಪ್ಪನವರು ಹೇಳೋ ಮೂಲಕ ಒಂದು ಲೆಕ್ಕ ಒಂದು ಒಂದು ರೀತಿಯಲ್ಲಿ ಎಚ್ಚರಿಕೆ ಹೆಜ್ಜೆಗಳನ್ನ ಇಡುವಂತಹ ಒಂದು ಪರಿಸ್ಥಿತಿಯನ್ನ ಹೈಕಮಾಂಡ್ ಮಾತನ್ನ ತಾವು ಯಾವುದೇ ಕಾರಣಕ್ಕೆ ಮೀರಲ್ಲ ಅನ್ನೋ ಸಂದೇಶವನ್ನ ಯಡಿಯೂರಪ್ಪ ಅವರು ರವಾನಿಸುವ ಮೂಲಕ ವಿಜಯೇಂದ್ರ ಅವರಿಗೆ ಒಂದು ಸೇಫ್ ಗೇಮ್ ಆಡ್ತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ ಆದರೆ ಯಡಿಯೂರಪ್ಪ ಅವರು ನಿನ್ನೆ ನೀಡಿರುವ ಹೇಳಿಕೆಯನ್ನು ನಾವು ಗಮನಿಸೋದಾದ್ರೆ ಯಾವುದೇ ಒಬ್ಬ ನಾಯಕನಿಗೆ ಹೊಸ ನಾಯಕನಿಗೆ ತನ್ನ ಕ್ಷೇತ್ರದಲ್ಲಿ ಒಂದು ಚುನಾವಣೆಯನ್ನು ನಡೆಸಬೇಕಾದ್ರೆ ಕನಿಷ್ಠ ಒಂದು ವರ್ಷ ಮುಂಚೆಯಿಂದ ಆ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿರಬೇಕಾಗಿರುತ್ತೆ ಇದೇ ಕಾರಣಕ್ಕೆ ಎಲ್ಲ ಒಂದ್ ಕಡೆ ಯಡಿಯೂರಪ್ಪ ಅವರು ಅಂದ್ರೆ ಒಂದು ವರ್ಷ ಇನ್ನೇನು ಒಂದು 8-10 ತಿಂಗಳಿದ್ದಾವೆ ಈ 8-10 ತಿಂಗಳು ವಿಜಯೇಂದ್ರ ಅವರು ಶಿಕಾರಿಪುರದಲ್ಲಿ ಗುರುತಿಸಿಕೊಳ್ಳಬೇಕು ಅಥವಾ ಒಂದು ವೇಳೆ ವಿಜಯೇಂದ್ರ ಬೇರೆ ಕಡೆ ಪ್ರಚಾರ ಮಾಡಲಿಕ್ಕೆ ಹೊರಟಾಗ ಕೂಡ ಅವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತೆ ಶಿಕಾರಿಪುರದಲ್ಲಿ ಗೆಲುವು ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ನಿನ್ನೆ ಅವರು ಏನು ನೀಡಿದ್ದ ಹೇಳಿಕೆ ಇದೆ ಆ ಹೇಳಿಕೆಯನ್ನು ನೀಡಿರಬಹುದಾದ ಸಾಧ್ಯತೆ ಕೂಡ ಇದೆ ಆದರೆ ಇದು ಪಕ್ಷದ ಆಂತರಿಕ ಅಂದ್ರೆ ಬಿಜೆಪಿಯಲ್ಲಿ ಬೇರೆ ತರಹದ ಚರ್ಚೆಗಳು ಶುರುವಾದ ಕಾರಣಕ್ಕೆ ಯಡಿಯೂರಪ್ಪ ಅವರು ಅಂದ್ರೆ ಹೈಕಮಾಂಡ್ ಏನು ಹೇಳ್ತೋ ಇದಕ್ಕೆ ತಾನು ಬದ್ಧ ಅಂತ ಹೇಳೋ ಮೂಲಕ ಎಲ್ಲ ಒಂದ ಕಡೆ ವಿಜಯೇಂದ್ರರನ್ನ ಸೇಫ್ ಮಾಡೋ ಮೂಲಕ ಮತ್ತು ಹೈಕಮಾಂಡ್ ಕೂಡ ಹೈಕಮಾಂಡ್ ಅನ್ನು ಎದುರಾಕಿಕೊಳ್ಳೋದು ಬೇಡ ಅನ್ನೋ ಕಾರಣಕ್ಕೆ ಈ ರೀತಿಯಾದಂತಹ ಹೇಳಿಕೆ ನೀಡಿರುವಂತಹ ಸಾಧ್ಯತೆ ಇದೆ ಇದರ ಜೊತೆಗೆ ಕುಟುಂಬ ರಾಜಕಾರಣವನ್ನ ಬಿಜೆಪಿ ವಿರೋಧಿಸಿಕೊಂಡು ಬರ್ತಾ ಇದೆ ಅಂದ್ರೆ ಈಗ ಯಾವುದೇ ಒಬ್ಬ ಯಡಿಯೂರಪ್ಪ ನಂತರ ವಿಜಯೇಂದ್ರ ಅವರಿಗೆ ಟಿಕೆಟ್ ಕೊಟ್ಟರೆ ಬೇರೆ ನಾಯಕರು ಸಹ ತಮ್ಮ ಮಕ್ಕಳಿಗೆ ಟಿಕೆಟ್ ಕೇಳಬಹುದು ಅನ್ನೋ ಭಯ ಬಿಜೆಪಿ ಹೈಕಮಾಂಡ್ ಇದೆ ಈ ಹಿಂದಿನಿಂದಲೂ ಬಿಜೆಪಿ ಕುಟುಂಬ ರಾಜಕಾರಣಕ್ಕೆ ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸಿಕೊಂಡು ಬಂದಿದೆ ಇದು ಕೂಡ ಯಡಿಯೂರಪ್ಪ ಅವರಿಗೆ ಗೊತ್ತು
ಹೀಗೆ ಗೊತ್ತಿರೋದ್ರಿಂದಲೇ ಈ ರೀತಿಯಾದಂತಹ ಹೇಳಿಕೆ ನೀಡೋ ಮೂಲಕ ಅಂದ್ರೆ ಹೈಕಮಾಂಡ್ಗೆ ಹೈಕಮಾಂಡ್ ವಿರುದ್ಧ ತಾವು ನಿಲ್ತೀವಿ ಅನ್ನೋ ಒಂದು ಸಂದೇಶ ಹೋಗದಂತೆ ಹೈಕಮಾಂಡ್ ತೀರ್ಮಾನಕ್ಕೆ ತಾವು ಬದ್ಧ ಅನ್ನೋ ರೀತಿಯಾದಂತಹ ಒಂದು ಸಂದೇಶವನ್ನ ಯಡಿಯೂರಪ್ಪ ಅವರು ರವಾನಿಸುವ ಮೂಲಕ ಬಹುತೇಕ ಎಲ್ಲರ ಪ್ರಶ್ನೆಗಳಿಗೆ ಅಂದ್ರೆ ಎಲ್ಲರೂ ಏನು ಏಕಾಏಕಿ ಯಡಿಯೂರಪ್ಪನವರು ತಮ್ಮ ಮಗನಿಗೆ ಟಿಕೆಟ್ ಘೋಷಿಸಿದ್ರು ಅನ್ನೋ ಒಂದು ಅಪವಾದ ಬರದಂತೆ ತುಂಬಾ ಎಚ್ಚರಿಕೆಯ ಮತ್ತು ಜಾಣ್ಮೆಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಅನ್ನೋ ಒಂದು ಅನ್ನೋ ರೀತಿ ಇದು ಕಾಣಿಸ್ತಾ ಇದೆ. ಆದರೆ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಎಫೆಕ್ಟ್ ತಗೊಳ್ಳುತ್ತೆ, ಹೈಕಮಾಂಡ್ ನಿಜವಾಗಿ ವಿಜೇಂದ್ರಗೆ ಟಿಕೆಟ್ ಕೊಡುತ್ತಾ ಅಥವಾ ಯಡಿಯೂರಪ್ಪರನ್ನ ಸೈಡ್ ಲೈನ್ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪ ಏನು ಈಗ ಕೇಳಿ ಬರ್ತಾ ಇದೆ. ಈ ಆರೋಪಕ್ಕೆ ಪುಷ್ಟಿ ನೀಡುವಂತೆ ವಿಜೇಂದ್ರರನ್ನ ಅಥವಾ ವಿಜೇಂದ್ರಗೆ ಟಿಕೆಟ್ ನಿರಾಕರಿಸುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಕಾಲವೇ ಉತ್ತರ ನೀಡಲಿದೆ. ಈ ರೀತಿಯ ಇನ್ನಷ್ಟು ಮಾಹಿತಿಗಳನ್ನು ನಾವು ನಿಮಗೆ ಕೊಡ್ತಾ ಇರ್ತೀವಿ. ನೋಡ್ತಾ ಇರಿ ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.